ನಾವು ಅದನ್ನ ಅಲ್ಲಗಳೆವು ನಾವೇನಿಟ್ಟು ಕಣ್ಣು ಶ್ರೇಷ್ಠ ಅಥವಾ ಮನಸ್ಸು ಶ್ರೇಷ್ಠ ಆಧ್ಯಾತ್ಮದಲ್ಲಿ ಹೋಗಬೇಕು ವಿಷಯ ಪರಿಪೂರ್ಣ ಆಧ್ಯಾತ್ಮದಲ್ಲಿ ಸೇರಬೇಕು ಅನ್ನೋದನ್ನ ನಾವು ಹೇಳಿದೆವು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಆ ಪಕ್ಕಿ ಒಂದು ಮನಸ್ಸ ಒಂದು ಕಣ್ಣ ದಶೇಂದ್ರಿಯೊಳಗ ಹತ್ತು ಇಂದ್ರಿಯೊಳಗ ಒಂದು ಕಣ್ಣ ಒಂದು ಮನಸ್ಸ ಯಾವುದು ಹೆಚ್ಚು ಪಾಪ ಮಾಡ್ತೈತಿ ಹಾಗೂ ಯಾವುದು ಹೆಚ್ಚು ಪುಣ್ಯ ಮಾಡ್ತೈತಿ ಅನ್ನತಕ್ಕದ್ದು ನಾವು ವಿಷಯ ನೆಟ್ಟಿದ್ದೆವು ಅವರು ವಿಷಾಂತರ ಮಾಡಿದ್ರು ಅವರನ್ನ ಚಾಕುರಿ ಬಿಟ್ಟರು ಅವರು ಮಹಾತ್ಮರು ಅಬು ಸುಬಾಲಿ ಹೇಳಿದ್ರು ಅವರು ಹಂಗಲ್ಲದ ವಿಷಯ ವಿಷಾಂತರ ಆಗ್ತೈತಿ ನಿಮ್ಮದು ಏನು ಮನಸ್ಸು ಪಾಪ ಮಾಡ್ತೈತೋ ಅಥವಾ ಕಣ್ಣ ಪಾಪ ಮಾಡ್ತೈತೋ ಅನ್ನತಕ್ಕದ್ದು ನಮ್ಮ ವಿಷಯ ಇತ್ತದು ಆದ್ರೂ ಏನೂ ತಿಳಿದಾರದೆ ಅವರು ಮನಸ್ಸು ಶ್ರೇಷ್ಠ ಅನ್ನತಕ್ಕದ್ದು ವಿಷಯ ಹಿಡ್ಕೊಂಡ್ರು ಹಂಗೇನಲ್ಲದು ಮನಸ್ಸಿನ ಬೆನ್ನ ಹತ್ತಿ ಎಷ್ಟು ಮಂದಿ ಕೆಟ್ಟಿಲ್ಲ ಮಹಾತ್ಮರೇ ಮನಸ್ಸಿನ ಬೆನ್ನ ಹತ್ತಿ ಎಷ್ಟು ಮಂದಿ ಕೆಟ್ಟಿಲ್ಲ ಉದಾಹರಣೆ ಕೇಳ್ತೀನಿ ನಿಮಗ ಆಗಿನ ಕಾಲಕ್ಕ ಮಹಾ ತಪಸ್ವಿಗಳು ಎಲಿಯನ್ನು ತಿಂದು ಮಾಡ್ತಿದ್ರು ತಪಸ್ವ ಎಡದಾನಿ ಎಲಿ ತಿಂದು ತಪಸ್ವ ಕೊಂಡಿತ್ತು ಯಾಕಪ್ಪ ಅಂತಂದ್ರ ಅದರೊಳಗ ಮನಸ್ಸು ವಿಕಾರ ಆಗಬಾರದು ಬಹುಶಃ ಈ ತಪ್ಪ ಎಲಿ ಒಳಗ ಸಾಮರ್ಥ್ಯ ಐತಿ ಮನಸ್ಸು ವಿಕಾರ ಆಗಿತ್ತು ಎಂದು ತಿಳ್ಕೊಂಡು ಗಾಳಿಯನ್ನೇ ತುಂಬಾ ತಪಸ್ವ ಮಾಡಿದ್ರು ಇಲ್ಲಿ ಒಳ್ಳೆ ನಮ್ಮ ಇರು ಸೌಕರ್ಯ ಬಂದಿರತಕ್ಕಂಥ ಆಧ್ಯಾತ್ಮ ಜೀವಿಗಳವರೆಲ್ಲ ಗಾಳಿಯನ್ನೇ ತಿಂದು ತಪಸ್ವ ಮಾಡಿದ್ರು ಮಹಾತ್ಮರೇ ಒಬ್ಬ ಪರಾಶರಂತಾಗಿ ಹೋದ ಒಬ್ಬ ವಿಶ್ವಾಮಿತ್ರನಂತಕ್ಕಂಥ ಮಹಾರ್ಷಿಯಾಗಿ ಹೋದ ಇವರು ಗಾಳಿಯನ್ನೇ ತಿಂದು ತಪಸ್ವ ಮಾಡಿದ್ರು ಆದ್ರೆ ಮನಸ್ಸು ಆದ್ರೂ ಕೂಡ ಅವ್ರ ಮನಸ್ಸು ವಿಕಾರ ಆಯ್ತು ಮಹಾತ್ಮರೇ ನಾನಂತ ಕೇಳಿದ್ರ ಪರಾಶರನಂತಕ್ಕಂಥ ಮಹಾ ತಪಸ್ವಿ ಯಮುನಾ ತೀರದ ದಂಡಿಗೆ ಬಂದ ಆಚೆಗೆ ಹೋಗಬೇಕಾಗಿತ್ತು ಅವನಿಗೆ ಅಂಬಿಗೇರಿ ಹೆಣ್ಣು ಮಗಳು ನಾವು ನಡೆಸಕ್ಕಿ ಹೆಣ್ಣು ಮಗಳಿದ್ದು ಮಹಾತ್ಮರೇ ಆ ನಾವಿನೊಳಗೆ ಹೋಗಿ ಕುಂತ ನೋಡಿ ಮನಸ್ಸು ಕೆಟ್ಟು ಅಥವಾ ಕಣ್ಣು ಕೆಟ್ಟು ಅನ್ನತಕ್ಕದ್ದು ನೀವು ಹೇಳ್ತೀನ ಆ ನಾವಿನೊಳಗೆ ಹೋಗಿ ಕುಳಿತುಕೊಂಡ ನಾವಿನೊಳಗೆ ಹೋಗಿ ಕುಳಿತುಕೊಂಡಾಗ ಒಂದು ಸ್ವಲ್ಪ ಆ ಹೆಣ್ಣು ಮಗಳ ದೇಹ ಸ್ಪರ್ಶವಾಯಿತು ಆ ತಪಸ್ವಿಯ ದೇಹ ಸ್ಪರ್ಶ ಆಗಿಬಿಡ್ತು ಮನಸ್ಸು ವಿಕಾರ ಆಗಲ ಶುರುವಾಯ್ತು ಏನೇನರೆ ಆಗಲಕ್ಕೆ ಶುರುವಾಯ್ತು ಏನೇನರೆ ಆಗಲಕ್ಕೆ ಶುರುವಾಯ್ತು ಈಕೆ ಕೂಡ ಭೋಗ ಮಾಡಬೇಕು ಅನ್ನಂತ ಮನಸ್ಸಿನಾಗಿ ಬಿಡ್ತು ಅವನಿಗೆ ಆ ಹೆಣ್ಣ ಮಗಳ ಹೆಸರು ಏನಪ್ಪ ಅಂತ ಕೇಳಿದ್ರ ದುರ್ಗಂಧಿ ಏನು ಅಂತ ಕೇಳಿದ ನಾನು ನಿನ್ನ ಕೂಡ ಭೋಗ ಮಾಡಬೇಕು ಅನಿಸುತ್ತದೆ ನನ್ನ ಮನಸ್ಸು ಅಂತಲೋ ಅಂದಿವ ಆ ಹೆಣ್ಣು ಮಗಳು ಏನಂದಳು ತಾವು ದೊಡ್ಡ ತಪಸ್ವಿಗಳು ನಾನು ದುರ್ಗಂಧಿ ಅಂಬಿಗೇರ ಹೆಣ್ಣು ಮಗಳು ನನ್ನ ಕೂಡ ನೀವು ಹೇಗೆ ಭೋಗ ಮಾಡೋರು ಈಗಾಗಲೇ ಹಗಲೈತಿ ಹಗಲು 12 ಗಂಟೆ ಐತಿ ಈ ಹಗಲ ಕಂದಲಕ್ಕೆ ಹೋದ ನೀನು ಈ ದುರ್ಗಂಧಿ ಅನ್ನತಕ್ಕಂಥ ನಿನ್ನ ಶರೀರ ಇದ್ದಲ್ಲ ತಮ್ಮ ಕಮಂಡಗಳಿಂದ ನೀರಿರ್ತಕ್ಕಂಥ ನಿಂಗೆ ಸಿಂಪಡಿಸಿಬಿಟ್ರು ಅದು ಸುಗಂಧಿ ಆಗಬಿಟ್ಟಳಕ್ಕಿ ತನ್ನ ಕಮಂಡಗಳಲ್ಲಿರತಕ್ಕಂಥ ನೀರ ಆ ಹೆಣ್ಣ ಮಗಳ ಮೇಲೆ ಸಿಂಪಡಿಸಿದಾಗ ದುರ್ಗಂಧಿ ಇರ್ತಕ್ಕಂಥ ಹೆಣ್ಣು ಮಗಳು ಸುಗಂಧಿ ಆಗಿಬಿಟ್ಟಳು ಮಹಾತ್ಮರೇ ಅದು ಅಲ್ಲದೆ ಒಂದು ಮಂತ್ರವನ್ನು ಓದಿ ಹಗಲ ಮಧ್ಯಾಹ್ನ 12 ಗಂಟೆ ಇದ್ದದ್ದು ರಾತ್ರಿ 12 ಗಂಟೆ ಮಾಡಿಬಿಟ್ಟ ಮಹಾ ತಪಸ್ವಿ ಪರಾಶರ ಆತ ಕೂಡಿದ ಆತ ಕೂಡಿದ ಆ ಹೆಣ್ಣ ಮಗಳು ಕೂಡ ಅವನೇ ವ್ಯಾಸ ಹುಟ್ಟಿದ ಮಹಾತ್ಮರೇ 18 ಪುರಾಣಗಳನ್ನು ಬರೆದಿರ್ತಕ್ಕಂಥ ವ್ಯಾಸ ಮುನಿ ಹುಟ್ಟಿ ಬಂದನ ನಿಮ್ಗೆಲ್ಲರ ಅನುಭವಕ್ಕಿರಬೇಕು ಮನಸ್ಸಿನ ಬೆನ್ನ ಹತ್ತಿ ಎಂತಿಂತವರು ಕೆಟ್ಟು ಹೋದರು ಅದು ಅಲ್ಲದೆ ವಿಶ್ವಾಮಿತ್ರ ಮಹಾ ತಪಸ್ವಿ ತಪಸ್ಸು ಕುಳಿತಿದ್ದಾಗ ನರ್ತಕಿಯನ್ನು ಅನುಭವಿಸಿದ ಆ ನರ್ತಕಿಯನ್ನು ಅನುಭವಿಸಿ ಕೇಳಿದ ಏನೇ ತಂದ ನಾನು ನಿನ್ನ ಕೂಡಬೇಕು ಯಾಂಗ್ ಏ ತಂದಳಕ್ಕಿ
ತಾವು ದೊಡ್ಡ ತಪಸ್ವಿ ಇಲ್ಲಿಲ್ಲ ಅದಕ್ಕೇನಿಲ್ಲ ಒತ್ತಾಯ ಮಾಡಿ ಆ ಹೆಣ್ಣು ಮಗಳ ಕೂಡ ಕೂಡಿದ ಮಹಾತ್ಮರಿಂದ ಮುಂದ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೆತ್ತು ಒಂದ ಮಗಳನ್ನು ಹಡಗಳಕ್ಕೆ ಆ ಹೆಣ್ಣು ಮಗಳ ಒಂದು ಹೆಣ್ಣು ಮಗಳು ಹಡಗಳು ಮುಂದ ಏನಂದ್ರೆ ಇವ ತಪಸ್ವಿ ಈ ಹೆಣ್ಣು ಮಗಳು ನನಗ ಸಂಬಂಧ ಅಲ್ಲ ಆತಂದವ ನಿಮ್ಮನ ಸಂಬಂಧ ಇಲ್ಲ ನನಗೂ ಸಂಬಂಧ ಇಲ್ಲ ಅಂದಿಕೆ ಇಬ್ಬರನ್ನು ಬಿಟ್ಟು ಆ ಕೃಷಿನ ಯಾರ ಜೋಪಾನ ಮಾಡೋರು ಹಕ್ಕಿಗಳನ್ನು ಬಂದು ತನ್ನ ಚುಂಚಿನಲ್ಲಿ ಕಾಳುಗಳನ್ನು ತಂದ ಆ ಕೃಷಿನ ಜೋಪಾನ ಮಾಡಿದ್ರು ಆ ಕೃಷಿನನ್ನು ಜೋಪಾನ ಮಾಡಿದಾಗ ಆ ಕೃಷಿನ ಹೆಸರೇನ ಬಂತು ಶಕುಂತಲಾ ಅಂತ ಹೆಸರು ಬಂತು ಶಕುಂತ ಲಾ ಎರಡು ಭಾಗ ಮಾತ್ಮರೆ ಶಕುಂತಲ ಅಂದ್ರೆ ಹಕ್ಕಿಗಳಿಂದ ರಕ್ಷಿಸಲ್ಪಟ್ಟ ಅದಕ್ಕೆ ಶಕುಂತಲ ಅಂದ್ರು ಹಂಗ ಮಹಾತ್ಮರೇ ಮನುಷ್ಯನ ಬಂದ ಹತ್ತಿ ಎಂತಿಂತ ಮಹಾ ತಪಸ್ವಿಗಳು ಎಂತ ಎಂತ ಮನಸ್ಸಿನ ವಿಕಾರ ಆಗಿ ಎಂತಿಂತ ನರಕುಂದ ಪೂಜಾರ ಮನಸ್ಸು ಹ್ಯಾಂಗ ಶ್ರೇಷ್ಠರಿತ್ರಿ ತಪ್ಪೋದು ಕಣ್ಣೇ ಶ್ರೇಷ್ಠನಂತಕ್ಕದ್ದು ಉದಾಹರಣೆಯನ್ನು ಹೇಳಿ ಒಂದು ಸುಂದರ ಚಾಲವನ್ನು ಹಾಡಿ ಮುಂದಿನ ಕಲಾವಿದರಿಗೆ ಪಾಳೆ ಹೋಗ್ತೈತಿ ಮಹಾತ್ಮರೇ ಮುಂದೆ ಏನು ಕೊಡ್ತಾರ ಅದಕ್ಕೆ ಉದಾಹರಣೆ ಮತ್ತೆ ನಾವು ಕೊಡ್ತೇವನ್ನಂತಕ್ಕದ್ದು ವಿಶ್ವಾಸವನ್ನು ಇಟ್ಟು ಹೇಳ್ತೇವೆ.